ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदिरियेत् महागणपतियन्नु महासरस्वतियन्नु सद्गुरुगळन्नु नावु प्रार्थने माडिकोळ्ळुत्ता पुराण प्रवचनवन्नु केळुवंतद्दु संप्रदाय हागे मनुष्यन संपत्तिगे इरुवंतह गति मूरे अंद्रे अवनु माडिदंत संपत्तु अदु याव रीति अदु विनियोगवागुत्तदे अदु याव रीति पर्यावसानवागुत्तदे ಎಂಬುದನ್ನು ಕಂಡಾಗ ಹಿರಿಯರು ಹೇಳಿರುವಂತದ್ದು ಮೂರು ಒಂದು ದಾನ ಮಾಡುವುದರಿಂದ ಎರಡನೆಯದಾಗಿ ಅದನ್ನು ತನ್ನ ಸ್ವಂತಕ್ಕಾಗಿ ಭೋಗಿಸುವುದಕ್ಕೋಸ್ಕರ ಹಾಗೆ ಅದು ಎರಡು ಮಾಡದಿದ್ದರೆ ಅದು ನಾಶವಾಗುವಂತದ್ದು ಹಾಗೆ ನಾಶ ಅಂತರೆ ಹೇಗೆ ಕಳ್ಳಕಾಕರಿಂದಲೋ ಕಳೆದು ಹೋಗುವಂತದ್ದು ಅಥವಾ ಬೆಂಕಿಗೋ ಈ ರೀತಿಯಾದಾಗ ಅದು ನಾಶ ಹೊಂದುವಂತದ್ದು ಹಾಗೆ ಭೋಗ ತಾನು ಸಂಪಾದನೆ ಮಾಡಿದಂತೂ ತನಗೆ ತನ್ನ ಹೆಂಡತಿ ಮಕ್ಕಳ ಉಪಯೋಗಕ್ಕಾಗಿ ಅದನ್ನು ಅನುಭವಿಸುವುದಕ್ಕೆ ಉಪಯೋಗಿಸುವಂತ ಆದರೆ ಇವೆಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಯಾವುದು ತಾನು ನ್ಯಾಯ ಮಾರ್ಗದಿಂದ ಸಂಪಾದಿಸಿದಂತಹ ಧನವನ್ನು ಅದನ್ನು ದಾನ ಮಾಡಿದಾಗ ಆತ ಹೆಚ್ಚಿನ ಸುಕೃತಿಯನ್ನು ಇಹದಲ್ಲೂ ಪರದಲ್ಲೂ ಆತ ಹೆಚ್ಚಿನ ಶ್ರೇಷ್ಠತೆಯನ್ನು ಪಡಿತಾನೆ ಯಾಕೆಂದರೆ ಜನರು ಕೂಡ ಹೊಗಳ್ತಾರೆ ಆತ ಒಳ್ಳೆಯ ದಾನಿ ಒಳ್ಳೆಯ ಮನುಷ್ಯ ಈ ರೀತಿಯಾಗಿ ಇಹದಲ್ಲಿ ಇರುವಾಗ ಕೀರ್ತಿಶಾಲಿ ಆಗ್ತಾನೆ ಹಾಗೆ ಪರದಲ್ಲಿ ಆ ದಾನ ಮಾಡಿದ ಫಲದಿಂದ ಆತ ಸ್ವರ್ಗವನ್ನು ಅಥವಾ ಉನ್ನತ ಲೋಕವನ್ನು ಪಡೆದುಕೊಳ್ಳಲಿಕ್ಕೆ ಇದರಿಂದ ಸಹಕಾರಿಯಾಗುತ್ತದೆ ಹಾಗಾದರೆ ದಾನವನ್ನು ಯಾವ ರೀತಿ ಮಾಡುವಂತದ್ದು ಅದರ ಮಹತ್ವ ಏನು ಎಂಬುದನ್ನು ನಾವು ತಿಳಿಯುವುದಾದರೆ ಯಾವ ಸಂದರ್ಭದಲ್ಲಿ ಈ ದಾನ ಧರ್ಮಾದಿಗಳನ್ನು ಮಾಡಬೇಕು ಯಾರಿಗೆ ಕೊಡಬೇಕು ಇತ್ಯಾದಿಗಳನ್ನು ನಾವು ತಿಳಿದುಕೊಂಡು ಮಾಡಿದರೆ ಅದು ಪ್ರಯೋಜನಕ್ಕೆ ಬರ್ತದೆ ಇಲ್ಲದಿದ್ದರೆ ಅದು ಕೂಡ ವ್ಯರ್ಥ ಆಗ್ತದೆ ಅಪಾತ್ರ ದಾನ ಅಂತ ಹೇಳುವಂತದ್ದು ಆಗ್ತದೆ ಹಾಗಾಗಿ ಯಾವ ಆಶ್ರಮದಲ್ಲಿ ನಾವು ದಾನವನ್ನು ಮಾಡಬಹುದು ಒಂದು ಬ್ರಹ್ಮಚರ್ಯ ಅಂತ ಹೇಳುವಂತದ್ದು ಅಥವಾ ವೃದ್ಧಾಪ್ಯ ಅಂತ ಹೇಳುವಂತದ್ದು ಅಥವಾ ಯೌವನದಲ್ಲಿ ಹೀಗೆ ಮನುಷ್ಯನಿಗೆ ಮೂರು ರೀತಿಯಾದಂತಹ ಬಾಲ್ಯ ಯೌವನ ಮತ್ತು ವೃದ್ಧಾಪ್ಯ ಅಂತ ಹೇಳುವಂಥದ್ದು ಈ ಮೂರು ಹಂತಗಳಲ್ಲೂ ಕೂಡ ಆತ ದಾನಗಳನ್ನು ಮಾಡಬೇಕು ಯಾರಿಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಇಂತಹ ಸೂಕ್ಷ್ಮತೆಯನ್ನು ತಿಳಿದು ಮಾಡಿದಾಗ ಅದು ಸಂಪೂರ್ಣವಾದಂತಹ ವಿನಿಯೋಗ ಆಗ್ತದೆ ಫಲ ಅಂತ ಹೇಳುವಂಥದ್ದು ಸಿಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಹಾಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಬಹುಮುಖ್ಯವಾದುದು ಇಲ್ಲಿ ನಾವು ಅದನ್ನು ತಿಳಿಸಿಕೊಡುವುದೇ ಇಂದಿನ ಈ ತತ್ವ ಪ್ರಸಾರದ ವಿಚಾರವಾಗಿರುತ್ತದೆ ಹಾಗಾಗಿ ಇಲ್ಲಿ ನಾವು ಪೂರ್ವಕರು ಋಷಿಮುನಿಗಳು ಏನು ಹೇಳಿದ್ದಾರೆಂದರೆ ಗುರು ಚಾಂದ್ರತಿ ಪಾಪೆ ಕೃತಜ್ಞೆ ಗ್ರಾಮಯಾಜಕೆ ವೇದ ವಿಕ್ರಯಿಣೀ ದತ್ತಂ ತಥ ವೃಷಲಯಾಜಕೆ ಅಂತೇಳಿ ಹಾಗಾದರೆ ಈ ಶ್ಲೋಕದಲ್ಲಿ ಏನು ವಿಚಾರವನ್ನು ಹೇಳಿದ್ದಾರೆಂದರೆ ನಾವು ಯಾರಿಗೆ ದಾನವನ್ನು ಕೊಡಬಾರದು ಆ ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಬ್ರಹ್ಮಚರ್ಯೆಯಲ್ಲಿ ಇದ್ದು ಸನ್ಯಾಸಿಯಾಗಿದ್ದು ಆತ ಪತಿತನಾದವನು ಬ್ರಹ್ಮಚರ್ಯ ವೃತ ಅಂತ ಹೇಳುವಂಥದ್ದು ಶ್ರೇಷ್ಠ ಸನ್ಯಾಸಿ ಅಂತ ಹೇಳುವಂಥದ್ದು ಶ್ರೇಷ್ಠ ಆದರೆ ಅವನು ಪತಿತನಾಗಿದ್ದರೆ ಅವನಿಗೆ ದಾನವನ್ನು ಕೊಡಬಾರದು ಹಾಗೆ ಅನ್ಯಾಯದಿಂದ ಅರ್ಜಿಸಿದ ಹಣವನ್ನು ದಾನ ಕೊಡುವುದು ಅದು ಕೂಡ ನಿಷ್ಫಲವಾಗುವಂಥದ್ದು ಕೆಲವರ ಮನಸ್ಸಿನಲ್ಲಿ ಉಂಟು ನಾನು ಯಾವ ವಾಮಮಾರ್ಗದಿಂದ ಸಂಪಾದಿಸಿದಂಥ ಹಣವನ್ನು ಅದರಲ್ಲಿ ಸ್ವಲ್ಪ ದಾನವಾಗಿ ಕೊಟ್ಟು ಬಿಟ್ಟರೆ ಆ ಮಾಡಿದಂಥ ಕರ್ಮ ಅಥವಾ ಪಾಪ ಅಂತ ಹೇಳುವಂಥದ್ದು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಂತ ಆದರೆ ಇಲ್ಲಿ ಹೇಳ್ತಾರೆ ಆ ದಾನ ಅಂತ ಹೇಳುವಂಥದ್ದು ನಿಷ್ಫಲವಾಗ್ತದೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹಾಗೆ ಪತಿತನಾದಂಥ ಬ್ರಾಹ್ಮಣನಿಗೆ ಬ್ರಾಹ್ಮಣನೇ ಇರ್ತಾನೆ ಆದರೆ ಅವನು ಪತಿತನಾಗಿರ್ತಾನೆ ಅಂತಹ ಬ್ರಾಹ್ಮಣನಿಗೂ ಕೂಡ ದಾನ ಕೊಟ್ಟದ್ದು ಪ್ರಯೋಜನಕ್ಕೆ ಬರುವುದಿಲ್ಲ ಕಳ್ಳನಿಗೆ ಪಿತೃಾದಿ ಗುರುಜನರಿಗೆ ನಮ್ಮ ಪಿತೃಾದಿ ಅಂದರೆ ನಮ್ಮ ತಂದೆ ತಾಯಿಗಳು ಅಥವಾ ಗುರುಗಳು ಇಂಥವರಿಗೂ ದಾನ ಕೊಟ್ಟರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಸುಳ್ಳು ಹೇಳುವವನಿಗೆ ಪಾಪಿಷ್ಟನಿಗೆ ಕೃತಜ್ಞನಿಗೆ ಗ್ರಾಮ ಪುರೋಹಿತನಿಗೆ ವೇದ ವಿಕ್ರಯವನ್ನು ಮಾಡುವವನಿಗೆ ಅಂದರೆ ವೇದವನ್ನು ಅಧ್ಯಯನ ಮಾಡಿ ಅದನ್ನು ಹಣಕ್ಕಾಗಿ ಮಾರುವವನಿಗೆ ಅಥವಾ ಹಣಕ್ಕಾಗಿ ಅದನ್ನು ಉಪಯೋಗ ಮಾಡುವವನಿಗೆ ಹಾಗೆ ಅಧ್ಯಾಪನವನ್ನು ಮಾಡದಂತಹ ಬ್ರಾಹ್ಮಣನಿಗೆ ಕೇವಲ ನಾವು ಬ್ರಾಹ್ಮಣರಾಗಿ ಹುಟ್ಟಿ ಪ್ರಯೋಜನವಿಲ್ಲ
ನಾವು ವೇದ ಅಧ್ಯಯನವನ್ನು ಪುರಾಣವನ್ನು ಅಧ್ಯಯನ ಮಾಡಬೇಕು. ಅದನ್ನು ನಾಲ್ಕು ಜನಕ್ಕೆ ಅದನ್ನು ತಿಳಿಯದ ಇದ್ದವರಿಗೆ ಅದನ್ನು ತಿಳಿಸಬೇಕು. ಕೇವಲ ನಾನು ಬ್ರಾಹ್ಮಣ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಅಂತಹ ಬ್ರಾಹ್ಮಣನಿದ್ದರೆ ಅವನಿಗೂ ಕೂಡ ದಾನ ಮಾಡಿದ್ದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ. ಹಾಗೆ ಸಂಸ್ಕಾರವಿಲ್ಲದ ಸ್ತ್ರೀಯರನ್ನು ಮದುವೆಯಾದಂಥ ಬ್ರಾಹ್ಮಣನಿಗೆ ಹಾಗೂ ಪರಿಚಾರಕರಿಗೆ ಕೊಡುವಂತಹ ದಾನವು ಅದು ವ್ಯರ್ಥವಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಇದರಿಂದ ನಾವು ಪಾಪವನ್ನು ನಾವು ಸಂಚಯನವನ್ನು ಮಾಡುವಂಥ ಸಂದರ್ಭ ಬರ್ತದೆ. ಈಗ ನಾನು ಹೇಳುವಾಗ ಅಲ್ಲಿ ಗುರುಜನರಿಗೆ ಪಿತೃಗಳಿಗೆ ಸ್ತ್ರೀಯರಿಗೆ ಇವರಿಗೂ ಕೂಡ ಕೊಟ್ಟಂಥ ದಾನ ಅಂತೇಳುವಂಥದ್ದು ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಆಗ ಮನಸ್ಸಿನಲ್ಲಿ ಸಂಶಯ ಬರಬಹುದು. ಹಾಗಾದರೆ ಯಾಕೆ ಅದರಿಂದ ಪ್ರಯೋಜನ ಅಂದರೆ ನಮ್ಮ ತಂದೆ ತಾಯಿಯನ್ನಾಗಲಿ ಗುರುಗಳನ್ನಾಗಲಿ ಸ್ತ್ರೀಯರನ್ನಾಗಲಿ ಇವರಿಗೆ ದಾನ ಕೊಡುವಂಥದ್ದಲ್ಲ. ಅವರನ್ನು ನಾವು ಸಂರಕ್ಷಿಸಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಅವನನ್ನು ದಾನ ಕೊಟ್ಟು ಕೈ ತೊಳ್ಕೊಳ್ಳುವಂಥದ್ದಲ್ಲ, ಅವರನ್ನು ಅನುಗಾಲವೂ ಕೂಡ ನಾವು ಅವರನ್ನು ಸಂರಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ. ತಂದೆ ತಾಯಿಗಳಿಗೆ ದಾನ ಕೊಟ್ಟು ಅವರನ್ನು ಮನೆಯಿಂದ ಹೊರಕಾಕ್ಲಿಕ್ಕೆ ಆಗುವುದಿಲ್ಲ, ಅವರನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಅವರು ದಾನವನ್ನು ಕೊಡುವುದಕ್ಕೆ ನಾವು ಸಾಧ್ಯ ಆಗುವುದಿಲ್ಲ, ಅದನ್ನು ಸ್ವೀಕರಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ತಮೋಗುಣ ಉಳ್ಳವನಾಗಿ ಭಯದ ಕಾರಣದಿಂದಲಾಗಲಿ ಕೋಪದಿಂದಲಾಗಲಿ ದಾನ ಮಾಡುತ್ತಾನೋ ಅವನು ಅದರ ದುಷ್ಫಲವನ್ನು ಮುಂದಿನ ಜನ್ಮದಲ್ಲಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅನುಭವಿಸುತ್ತಾನೆ. ಕೆಲವರಿಗೆ ದಾನ ಮಾಡಬೇಕು ಅಂತ ಯಾರೋ ಹೇಳ್ತಾರೆ, ದಾನವನ್ನು ಮಾಡ್ತಾರೆ. ಹಾಗಾಗಿ ಯಾವುದೋ ಒಂದು ಆಸೆಯಿಂದ ನನಗೆ ಇಂತಹ ಒಂದು ಯಾವುದೋ ರೀತಿಯಾದಂಥ ಪ್ರಯೋಜನ ಬರಬೇಕು, ಈ ರೀತಿಯಾದಂಥ ಉದ್ದೇಶವನ್ನು ಇಟ್ಟುಕೊಂಡು ದಾನ ಮಾಡಿದಾಗ, ದೇವಸ್ಥಾನಕ್ಕೆ ದಾನ ಮಾಡಿದಾಗ ನನ್ನ ಹೆಸರನ್ನು ಎದುರಿನಲ್ಲಿ ಬರೀಬೇಕು, ಅದನ್ನು ನಾಲ್ಕು ಜನ ಓದಬೇಕು, ಈ ರೀತಿಯಾದಂತಹ ಒಂದು ತಮೋಗುಣದಿಂದ ಮಾಡಿದಂತಹ ದಾನವಾಗಲಿ ಹಾಗೂ ಭಯದ ಕಾರಣದಿಂದ ನಾನು ದಾನ ಮಾಡದಿದ್ದರೆ ಯಾರು ಏನು ಎಣಿಸುತ್ತಾರೋ ಎಂಬಂತಹ ಒಂದು ರೀತಿಯಾದಂಥ ಭಯದಿಂದಲಾಗಲಿ ಅಥವಾ ಕೋಪದಿಂದಲಾಗಲಿ ಈ ರೀತಿಯಾದಂತಹ ದಾನವು ಆತ ಮುಂದಿನ ಜನ್ಮದಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಅನುಭವಿಸುತ್ತಾನಂತ ಶ್ರುತಿ ಹೇಳುತ್ತದೆ, ಪುರಾಣವು ಅದನ್ನು ಹೇಳುತ್ತದೆ. ಹಾಗಿರುವಾಗ ದದದ್ದಾನಂ ದ್ವಿಜತಿಭ್ಯೋ ವೃದ್ಧ ಭಾವೇನ ಮಾನವ ತಸ್ಮಾತ್ ಸರ್ವ ಸ್ವಸ್ತಾತು ಸರ್ವದಾನಾನಿ ಪಾರ್ಥಿವ ದಾತವ್ಯಾನಿ ದ್ವಿಜಾತಿಭ್ಯ ಸ್ವರ್ಗ ಮಾರ್ಗ ಜಿಗೀಯಶ ಅಂತ. ಅಂದರೆ ಶ್ರೋತ್ರಿಯಾದಂಥ ಬ್ರಾಹ್ಮಣನಿಗೆ ಭಕ್ತಿಪೂರ್ವಕವಾಗಿ ದಾನವನ್ನು ಮಾಡಿದರೆ ಅದರ ಫಲವನ್ನು ಮಾನವನು ವೃದ್ಧಾಪ್ಯದಲ್ಲಿ ಪಡೆಯುತ್ತಾನೆ. ನಾವು ಯಾವಾಗಲೂ ಅಷ್ಟೇ, ಬಾಲ್ಯದಲ್ಲಿ ಯೌವನದಲ್ಲಿ ಎಷ್ಟು ಕಷ್ಟ ಬಂದರೂ ಮನುಷ್ಯನಿಗೆ ಏನೂ ತೊಂದರೆ ಆಗುವುದಿಲ್ಲ. ಹಾಗಾದರೆ ಸುಖ ಸಿಕ್ಕಬೇಕು ಯಾವಾಗ? ವೃದ್ಧಾಪ್ಯದಲ್ಲಿ. ಹಾಗಾಗಿ ಈ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಮಾಡಿದಂತಹ ಈ ರೀತಿಯಾದಂಥ ದಾನ ಅವನಿಗೆ ವೃದ್ಧಾಪ್ಯದಲ್ಲಿ ಅದು ಪ್ರಯೋಜನಕ್ಕೆ ಬೀಳುವಂಥದ್ದು. ಹಾಗೆ ಮುಂದಕ್ಕೆ ಸ್ವರ್ಗದ ಅಪೇಕ್ಷೆ ಉಳ್ಳವನು ಶ್ರೋತ್ರಿಯಾದಂತಹ ಬ್ರಾಹ್ಮಣರಿಗೆ ಅಲ್ಲಿ ದಾನವನ್ನು ಕೊಡಬೇಕು. ನಾವು ಸ್ವರ್ಗವನ್ನು ಪಡೆಯಬೇಕು, ಅಲ್ಲಿ ಚೆನ್ನಾಗಿ ಇರಬೇಕು ಅಂತ ಹೇಳುವವನಿಗೆ ಅವನು ವೃದ್ಧಾಪ್ಯದಲ್ಲಿ ತಾನು ಅರ್ಜಿಸಿದಂಥ ದಾನವನ್ನು ಮಾಡಿದಾಗ ಅವನು ಸ್ವರ್ಗದಲ್ಲಿ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ನಮ್ಮಲ್ಲಿ ಈಗ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಉದ್ಭವಿಸುತ್ತದೆ, ದಾನವನ್ನು ಶ್ರೋತ್ರಿಯಾದಂಥ ಬ್ರಾಹ್ಮಣನಿಗೆ ಯಾಕೆ ಮಾಡಬೇಕು, ಹಿಂದಿನವರು ಯಾಕೆ ಅದನ್ನೇ ಪ್ರತಿಪಾದಿಸುತ್ತಿದ್ದಾರೆ ಎಂಬುದನ್ನು ಒಂದು ರೀತಿಯ ಸಂಶಯ ನಮ್ಮ ಮನಸ್ಸಿಗೆ ಬಂತು ಅಂತಾದರೆ ಅದಕ್ಕೆ ಕಾರಣ ಇಷ್ಟೇ. ಬ್ರಾಹ್ಮಣರು ಗಾಯತ್ರಿಯೇ ಮೊದಲಾದಂಥ ಮಹಾಮಂತ್ರಗಳ ಜಪಗಳಿಂದಲೂ ಹೋಮ ಹವನಾದಿ ಪೂಜೆ ಪುನಸ್ಕಾರಗಳಿಂದಲೂ ಅಧ್ಯಯನ ಅಧ್ಯಾಪನದಿಂದಲೂ ಬ್ರಾಹ್ಮಣರು ವೇದಮಯವಾದಂಥ ನಾವೆಯನ್ನು ರೂಪಿಸಿ ನಾವೆಯನ್ನು ಮಾಡಿಕೊಂಡು ಅದರಿಂದ ಚಾತುರ್ವರ್ಣದವರನ್ನು ಉದ್ಧಾರ ಮಾಡುತ್ತಾರೆ ಮತ್ತು ತಮ್ಮನ್ನು ಅವರು ಉದ್ಧರಿಸಿಕೊಳ್ತಾರೆ. ಹಾಗಾಗಿ ಬ್ರಾಹ್ಮಣರಿಗೆ ಏನು ಅವರು ಕೊಡದಿದ್ದರೂ ನಾವು ಅವರಿಗೆ ನಮ್ಮ ಮನೆಯಲ್ಲಿದ್ದಂಥ ತರಕಾರಿಯೋ ಅಥವಾ ಯಾವುದಾದರೂ ಸುವಸ್ತುಗಳನ್ನು ಅವರಿಗೆ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಅದಕ್ಕೋಸ್ಕರ. ಯಾಕಂದರೆ ಅವರಿಗೆ ಕೃಷಿ ಕಾರ್ಯವಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅನಗಾಲವು ಅವರು ವೇದ ಅಧ್ಯಯನವನ್ನು ಮಾಡುವಂಥದ್ದು, ವೇದ ಮಂತ್ರವನ್ನು ಹೇಳುವಂಥದ್ದು, ಇದರಲ್ಲೇ ಕಾಲವನ್ನು ಕಳೀತಾನೆ. ಹಾಗಾಗಿ ಅವರ ಉಪಜೀವನಕ್ಕಾಗಿ ನಾವು ಈ ರೀತಿಯಾದಂತಹ ದಾನವನ್ನು ಮಾಡಿದಾಗ ಅವರನ್ನು ಆಶೀರ್ವದಿಸಿದಾಗ ನಾವು ಆಗ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಆಗ್ತದೆ, ಅದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಬ್ರಾಹ್ಮಣರನ್ನು ಯಾರು ಸತ್ಕರಿಸುತ್ತಾರೋ ಅವರ ವಿಷಯದಲ್ಲಿ ದೇವತೆಗಳು ಕೂಡ ಸುಪ್ರೀತರಾಗುತ್ತಾರೆ, ದೇವತೆಗಳು ಕೂಡ ಸಂತೋಷ ಪಡ್ತಾರೆ. ಹಾಗಾಗಿ ಬ್ರಾಹ್ಮಣರು ಸಂತೋಷದಿಂದ ಅಲ್ಲಿ ಪುಣ್ಯಲೋಕ ಪ್ರಾಪ್ತಿರಸ್ತು ಅಂತ ಹೇಳಿ ಯಾರ್ಯಾದರೂ ಆಶೀರ್ವಾದವನ್ನು ಮಾಡಿದರೆ ಅವರು ಬೇರೆ ಯಾವುದೇ ಜಪ ತಪ ಹೋಮ ಹವನ ಮಾಡಬೇಕು ಅಂತಿಲ್ಲ,
ಈ ರೀತಿಯಾದಂಥ ಆಶೀರ್ವಾದವನ್ನು ಸಂತೋಷದಿಂದ ಪಡೆಕೊಂಡದ್ದರಿಂದಲೇ ಇವರು ಕೂಡ ಸ್ವರ್ಗವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಅವರ ಆಶೀರ್ವಾದ ಅಂತ ಹೇಳುವುದು ಅಷ್ಟು ವಿಶೇಷವಾಗಿರುತ್ತದೆ. ಮುಖ್ಯವಾಗಿ ಯಾವನು ತನ್ನನ್ನು ಉದ್ಧರಿಸಿಕೊಂಡು ಇತರರನ್ನು ಉದ್ಧರಿಸಲಿಕ್ಕೆ ಸಾಮರ್ಥ್ಯವನ್ನು ಪಡೆದಿರುತ್ತಾನೋ, ಯಾವನು ನಿತ್ಯ ಕರ್ಮಾನುಷ್ಠಾನಗಳನ್ನು ಜಪ ತಪ ಹೋವನ ಹವನಾದಿಗಳನ್ನು ಅನುದಿನವೂ ಮಾಡುತ್ತಿರುವನು, ಯಾವನು ಸದಾಚಾರ ಸಂಪನ್ನನು ಅಂತಹವನಿಗೆ ಮಾತ್ರವೇ ನಾವು ದಾನವನ್ನು ಮಾಡಬೇಕು. ಅದಕ್ಕೆ ಹೇಳುವಂಥದ್ದು, ಅಂಥವರಿಗೆ ದಾನ ಮಾಡಿದರೆ ಮಾತ್ರ ಪ್ರಯೋಜನ, ಇಲ್ಲದಿದ್ದರೆ ಅದು ಅಪಾತ್ರ ದಾನವಾಗ್ತದೆ. ಕೇವಲ ಹುಟ್ಟಿದ ಮಾತ್ರಕ್ಕೆ ಆತ ಬ್ರಾಹ್ಮಣನಾಗಲಾರ. ಈ ರೀತಿಯಾದಂಥ ಕರ್ಮಾನುಷ್ಠಾನವನ್ನು ಮಾಡಿದಾಗ ಮಾತ್ರ ಅವನು ಬ್ರಾಹ್ಮಣ ಎನಿಸಿಕೊಳ್ಳುತ್ತಾನೆ ಎಂಬಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಬ್ರಾಹ್ಮಣರೇ ಆಗಲಿ ಇತರರೇ ಆಗಲಿ, ಹೋಮ ಜಪ ತಪಾದಿಗಳಿಂದ ಹೋಮ ಹವನಾದಿಗಳನ್ನು ಮಾಡುವುದರಿಂದಲಾಗಲಿ ಮಾಡಿಸುವುದರಿಂದಲಾಗಲಿ ಯಜ್ಞೇಶ್ವರನು ಪೂರ್ಣವಾಗಿ ತೃಪ್ತಿ ಹೊಂದುವುದಿಲ್ಲ. ಹಾಗಾದರೆ ದಿನನಿತ್ಯವೂ ನಾವು ಜಪ ತಪ ಮಾಡ್ತೇವೆ, ಹೋಮ ಹವನ ಮಾಡ್ತೇವೆ, ಎಲ್ಲವೂ ಸರಿ. ಆದರೆ ಇದರಿಂದ ಕೇವಲ ಯಜ್ಞೇಶ್ವರನು ತೃಪ್ತನಾಗುವುದಿಲ್ಲ, ಅಥವಾ ಅದು ಆ ದಾನ ಅಂತ ಹೇಳುವಂಥದ್ದು ಪರಿಪೂರ್ಣತೆಯನ್ನು ಪಡೆಯುವಂಥದ್ದು ಇಲ್ಲ. ಹಾಗಾದರೆ ಹೋಮ ಹವನದೊಂದಿಗೆ ಅತಿಥಿ ಸತ್ಕಾರವನ್ನು ಅನುದಿನವೂ ಮಾಡಬೇಕು. ಆದ್ದರಿಂದ ಮಾತ್ರನೇ ಯಜ್ಞೇಶ್ವರನು ಅಲ್ಲಿ ತೃಪ್ತನಾಗುವಂಥದ್ದು. ಅಂದರೆ ನಾವು ಜಪವನ್ನು ಮಾಡ್ತೇವೆ, ತಪವನ್ನು ಮಾಡ್ತೇವೆ, ಮತ್ತು ದಿನನಿತ್ಯ ಒಂದು ಅಗ್ನಿ ಕಾರ್ಯ ಮಾಡುವುದು ಅಂತ ಉಂಟು. ಅದು ಬ್ರಾಹ್ಮಣನಾದವನು ಮಾಡಬೇಕಾದ ಕರ್ತವ್ಯ ಆಗಿದೆ. ಅಂದರೆ ಅಗ್ನಿ ಮೂಲಕ ದೇವತೆಗಳಿಗೆ ಅಲ್ಲಿ ಹವಿಸ್ಸನ್ನು ಕೊಡುವಂಥದ್ದು. ಈ ಹವಿಸ್ಸನ್ನು ಸ್ವೀಕರಿಸಿದಂಥ ದೇವತೆಗಳು ಸಕಾಲಕ್ಕೆ ಮಳೆಯನ್ನು ಸುರಿಸಿ ಬೆಳೆಯನ್ನು ಉಂಟಾಗುವಂತೆ ಮಾಡುವಂಥದ್ದು, ಇದು ಬ್ರಾಹ್ಮಣನ ಕರ್ತವ್ಯ, ಅವನು ಮಾಡಬೇಕಾದ್ದು. ಆದರೆ ಇಲ್ಲಿ ಕೇವಲ ಅಷ್ಟೇ ಮಾಡಿದ್ದರಿಂದ ಅಲ್ಲಿ ಯಜ್ಞೇಶ್ವರನು ತೃಪ್ತಿ ಹೊಂದುವುದಿಲ್ಲ. ಹಾಗಾದರೆ ಅಂತಹ ಬ್ರಾಹ್ಮಣನಾದರೂ ಕೂಡ ಅಥವಾ ಅದನ್ನು ಮಾಡಿಸುವವನಾದರೂ ಕೂಡ ಅಲ್ಲಿ ಅತಿಥಿ ಸತ್ಕಾರ ಅಂತ ಹೇಳುವಂಥದ್ದು ಮಾಡಬೇಕು. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅತಿಥಿ ಸತ್ಕಾರಕ್ಕೆ ಇದ್ದಂತಹ ಒಂದು ಮಹತ್ವ ಬೇರೆ ಯಾವ ಆದಂತಹ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಇಲ್ಲ ಅತಿಥಿ ಸತ್ಕಾರ. ಹಾಗಾಗಿ ಏನಾದರೂ ನಾವು ಮಾಡಿದರೂ ಅಲ್ಲಿ ಊಟದ ವ್ಯವಸ್ಥೆ ಮಾಡುವಂಥದ್ದು, ಅನ್ನ ಸಂತರ್ಪಣೆ ಮಾಡುವಂಥದ್ದು ಅದಕ್ಕಾಗಿಯೇ. ಹಾಗಾಗಿ ಯಜ್ಞೇಶ್ವರನು ತೃಪ್ತನಾಗುವನು. ಹಾಗಾದರೆ ಹೇಗೆ ಅತಿಥಿ ಸತ್ಕಾರವನ್ನು ಮಾಡಬೇಕು ಅದನ್ನು ನಾವು ಸ್ವಲ್ಪ ನೋಡುವುದಿದ್ದರೆ, ತಸ್ಮಾತ್ವಂ ಸರ್ವಯತ್ನೇವ ಯತಸ್ವ ಅತಿಥಿ ಭೋಜನೆ ಪಾದೋದಕಂ ಪಾದಘೃತಂ ದೀಪಮನ್ನಂ ಪ್ರತಿಶ್ರಯಂ. ಅಂದರೆ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಬಹಳಷ್ಟು ನಮಗೆ ಸೌಕರ್ಯ ಅಂತೇಳುವಂಥದ್ದು ಬಹಳ ವ್ಯತ್ಯಾಸಗಳುಂಟು, ಈಗ ಬಹಳಷ್ಟು ಹೆಚ್ಚಾಗಿ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಯಾರಾದರೂ ಅತಿಥಿಯಾಗಿ ಬಂದರೆ ಕಾಲು ತೊಳೆದುಕೊಳ್ಳಲು ಅವನಿಗೆ ನೀರು ಕೊಡಬೇಕು. ಯಾಕಂದರೆ ಈಗ ಹಿಂದೆ ಕಾಲ ಎಲ್ಲ ನಡೆದುಕೊಂಡೇ ಬರುವಂಥದ್ದು, ಅವನಿಗೆ ಆಯಾಸ ಆಗಿರ್ತದೆ, ಕಾಲಿನಲ್ಲಿ ಧೂಳಾಗಿರ್ತದೆ. ಹಾಗಾಗಿ ಕಾಲು ತೊಳೆಯಲು ನೀರನ್ನು ಕೊಟ್ಟು ಆ ಸೋತು ಹೋದ ಕಾಲುಗಳಿಗೆ ಅದನ್ನು ದಣಿವಾರಿಸಿಕೊಳ್ಳಿಕ್ಕೆ ಉಜ್ಜಲು ತುಪ್ಪವನ್ನು ಕೊಟ್ಟು, ಹಾಗೆ ರಾತ್ರಿ ವೇಳೆ ಅವನೇನಾದರೂ ಅತಿಥಿ ಉಳಿದುಕೊಂಡಾದರೆ ಆತನಿಗೆ ದೀಪವನ್ನು ತೋರುತ್ತಾ ಅನ್ನವನ್ನು ಮತ್ತು ಆಶ್ರಯವನ್ನು ಕೊಟ್ಟು ಸತ್ಕರಿಸುವುದರಿಂದ ಅವಸಾನದಂತರದಲ್ಲಿ ನರಕದ ಭಯವಿರುವುದಿಲ್ಲ. ಆ ರೀತಿ ಅತಿಥಿ ಸತ್ಕಾರ ಮಾಡಿದವನಿಗೆ ಮುಂದೆ ನರಕದ ಭಯ ಅಂತ ಹೇಳುವಂಥದ್ದು ಇರುವುದಿಲ್ಲ. ಯಾರಿಗೆಲ್ಲ ದಾನ ಮಾಡಬಹುದೆಂಬುದನ್ನು ಮಾರ್ಕಾಂಡೇಯ ಮಹರ್ಷಿಗಳು ಅಲ್ಲಿ ಧರ್ಮರಾಜನಿಗೆ ಅಲ್ಲಿ ವನಪರ್ವದಲ್ಲಿ ಅವನು ಅರಣ್ಯವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳಿಗೆ ಅಲ್ಲಿ ಧರ್ಮರಾಜನಿಗೆ ಉಪದೇಶವನ್ನು ಮಾಡಿದರು. ಹಾಗಾದರೆ ಯಾರಿಗೆ ನಾವು ದಾನ ಮಾಡಬೇಕು ಅದನ್ನೇ ಶ್ರೋತ್ರಿಯಾಯ ದರಿದ್ರಾಯ ಗೃಹಸ್ಥಾಯಾಗ್ನಿಹೋತ್ರಿಣಿ ಪುತ್ರಧಾರಾಭಿಭೂತಾಯ ತಥಾಹ್ಯಾನ್ ಉಪಕಾರಿಣಿ. ಅಂದರೆ ಶ್ರೋತ್ರಿಯಾದವನಿಗೆ, ದರಿದ್ರನಾಗಿರುವವನಿಗೆ, ಗೃಹಸ್ಥನಾಗಿರುವವನಿಗೆ, ಅನುದಿನವೂ ಅಗ್ನಿಹೋತ್ರಾದಿಗಳನ್ನು ಮಾಡುವವನಿಗೆ, ಪುತ್ರರಿಂದಲೂ ಪತ್ನಿಯಿಂದಲೂ ಕೂಡಿರುವವನಿಗೆ ಯಾವ ವಿಧವಾದಂಥ ಉಪಕಾರವನ್ನು ಬಯಸದೆ ಇರುವವನಿಗೆ ನಾವು ದಾನವನ್ನು ಮಾಡಬೇಕು. ಹಾಗಾಗಿ ಅಂಥವನಿಗೆ ದಾನವನ್ನು ಮಾಡುವುದರಿಂದ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಬೇಕು. ಹಾಗೆ ಹಸುವು ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು. ಹಿಂದಿನ ಕಾಲದಲ್ಲಿ ಹಸು ದಾನದಷ್ಟು ದೊಡ್ಡ ದಾನ ಅಂತೇಳಿದರೆ ಅದು ಯಾವುದೂ ಇಲ್ಲ. ಯಾಕಂದರೆ ಹಸು ಅಂತೇಳುವಂಥದ್ದು ಹೋಮ ಹವನಾದಿಗಳಿಗೆ, ಅದರಿಂದ ತುಪ್ಪ ಬೆಣ್ಣೆ ಹಾಲು ಹಾಗೂ ಕೃಷಿ ಕಾರ್ಯಗಳಿಗೆ ಎಲ್ಲದಕ್ಕೂ ಉಪಯೋಗವಾದಂಥ ಮುಕ್ಕೋಟಿ ದೇವತೆಗಳು ಇರುವಂಥ ವಿಶೇಷವಾದಂತಹ ಆ ಹಸುವನ್ನು ದಾನವನ್ನು ಮಾಡುವುದರಿಂದ ಶ್ರೇಷ್ಠವಾದ ಫಲವನ್ನು ಪಡ್ಕೊಳ್ಬೋದು. ಹಾಗಾಗಿ ಹಸುವನ್ನು ದಾನ ಕೊಡುವಾಗ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ನಾವು ಒಬ್ಬನಿಗೆ
ಹಸುದಾನ ಕೊಡಬೇಕು ಅಂತ ಯಾರೋ ಹೇಳಿದ್ರು. ನಾವು ಒಬ್ಬನಿಗೆ ಯಾರಿಗೂ ಹಸುದಾನವನ್ನು ಕೊಡ್ತೇವೆ, ಹಾಗೆ ಮಾಡಬಾರ್ದು. ಕೊಡುವಾಗ ಬಹಳಷ್ಟು ಆಲೋಚನೆ ಮಾಡಬೇಕು. ಏನು ಆಲೋಚನೆ ಮಾಡಬೇಕು? ದಾನ ಪಡೆದವನು ದಾನ ಕೊಟ್ಟ ಹಸುವನ್ನು ಯಾವುದಾದರೂ ಕಾರಣದಿಂದ ಮಾರಿದರೆ, ಕೆಲವರು ದಾನ ತೆಗೆದುಕೊಳ್ಳುವಂಥ ಹವ್ಯಾಸ ಉಂಟು, ಇವತ್ತು ದಾನ ತೆಗೆದುಕೊಳ್ತಾರೆ, ನಾಳೆ ಇನ್ನೊಬ್ಬನಿಗೆ ಯಾರಿಗೂ ಮಾರ್ತಾನೆ, ಅದು ನಾಳೆ ಕಟುಕನ ಪಾಲಿಗೂ ಆಗ್ಬೋದು ಅಥವಾ ಇನ್ನಾರ ಪಾಲಿಗೂ ಆಗ್ಬೋದು. ಆ ಹಸು ವೇದನೆಯನ್ನು ಪಡಬಹುದು, ಪಡೆಯದೆಯೂ ಇರಬಹುದು. ಅದಕ್ಕೆ ಹೇಳಿರುವಂಥದ್ದು, ಯಾವುದಾದರೂ ಕಾರಣದಿಂದ ಆ ಮಾರಿದರೆ ದಾನ ಕೊಟ್ಟವನ ಮೂರು ತಲೆಮಾರಿನವರು ಆ ಪಾಪದ ಫಲವನ್ನು ಅನುಭವಿಸಬೇಕಾಗುತ್ತದೆ. ಅದರಿಂದ ಆ ಹಸುವಿಗೇನು ತೊಂದರೆ ಆಯಿತು, ಆ ಪಾಪದ ಫಲವನ್ನು ಆ ದಾನ ಕೊಟ್ಟವನು ಪಡಬೇಕಾಗ್ತದೆ. ಅದರಿಂದ ದಾನ ಕೊಡುವಾಗ ಆ ಮನುಷ್ಯ ನಿಜಕ್ಕೂ ಆತ ಸ್ವಂತ ಉಪಯೋಗವನ್ನು ಮಾಡ್ತಾನೋ ಎಂಬುದನ್ನು ಅರಿತುಕೊಳ್ಬೇಕು. ತಾನು ದಾನ ಕೊಟ್ಟಂತಹ ಹಸುವನ್ನು ಸಾಕಿ ಅದರಿಂದ ಬಂದಂತಹ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಆತನ ದೈನಂದಿನ ಕಾರ್ಯಕ್ಕೋ ಯಜ್ಞಗಳಿಗೋ ಉಪಯೋಗಿಸಿದರೆ, ದೇವತಾ ಕಾರ್ಯಕ್ಕೂ ಉಪಯೋಗಿಸಿದರೆ, ಅದರಿಂದ ಆ ದಾನ ಕೊಟ್ಟವನ ಆ ಪುಣ್ಯ ಅಂತೇಳುವಂಥದ್ದು ದ್ವಿಗುಣಗೊಳ್ಳುತ್ತಾ ಹೋಗುತ್ತದೆ. ಈ ದೃಷ್ಟಿಯಿಂದ ದಾನವನ್ನು ಮಾಡುವಂಥದ್ದು. ಹಾಗಾಗಿ ದಾನ ತೆಗೆದುಕೊಂಡವನಾಗಲಿ ಫಲದಾಯಕನಾಗುವುದಿಲ್ಲ, ಪಾಪ ಹೇತುವಾಗುತ್ತದೆ. ದಾನ ತೆಗೆದುಕೊಂಡವನು ಅದರಿಂದ ಸಂಕಷ್ಟಕ್ಕೆ ಒಳಪಡ್ತಾನೆ. ಆದ್ದರಿಂದ ಹಸುವನ್ನು ದಾನ ಕೊಡುವಾಗ ಬಹಳ ನಾವು ಎಚ್ಚರಿಕೆಯಿಂದ ಇರಬೇಕು. ಸುವರ್ಣ ಧಾನ್ಯವು ಅತ್ಯಂತ ವಿಶೇಷವಾದ್ದು. ನಾವು ಏನಾದರೂ ಒಳ್ಳೆಯ ಶ್ರೋತ್ರಿಯಾದಂಥ ಬ್ರಾಹ್ಮಣನಿಗೆ ಸುವರ್ಣ ದಾನವನ್ನು ಮಾಡಿತುಂತಾದರೆ, ಆ ಒಂದು ಆ ನಾಣ್ಯವನ್ನು ಕೊಟ್ಟಿತುಂತಾದರೆ ಅದು ಹತ್ತು ನಾಣ್ಯಕ್ಕಿಂತ ಹೆಚ್ಚಿನದಾದಂಥ ಮೌಲ್ಯದ ಫಲ ಆತನಿಗೆ ಲಭಿಸುತ್ತದೆ. ಆ ಪುಣ್ಯವು ನಿರಂತರವಾಗಿ ಲಭಿಸುತ್ತದೆ. ಇದ್ದುದರಲ್ಲಿ ಅನ್ನದಾನ ಅಂತೇಳುವಂಥದ್ದು ಶ್ರೇಷ್ಠ. ದಾನಗಳಲ್ಲಿ ಭೂದಾನ, ಗೋದಾನ, ವಸ್ತ್ರದಾನ, ಹೀಗೆ ಫಲದಾನ, ಸುವರ್ಣದಾನ, ಹೀಗೆ ನಾನಾ ರೀತಿಯಾದಂತಹ ದಾನಗಳಿವೆ. ಅವೆಲ್ಲಕ್ಕಿಂತಲೂ ಅಲ್ಲಿ ಅನ್ನವೇ ವಿಶಿಷ್ಟವಾದಂತಹ ದಾನ ಅಂತ ಹೇಳ್ತಾರೆ. ಅನ್ನಮೇವ ವಿಶಿಷ್ಟಂ ಹಿ ತಸ್ಮಾತ್ ಪರತರಂಚಃ ಅಂತೇಳಿ, ಅಂದರೆ ಯಾವನು ಹಸಿದು ಬಂದವನಿಗೆ ಅನ್ನವನ್ನು ಉಣಿಯಬಡಿಸುತ್ತಾನೋ ಅವನು ಅನ್ನದಾನದಿಂದ ಪ್ರಜಾಪತಿಗೆ ಸಮಾನನಾಗಿ ಅಲ್ಲಿ ಶ್ರೇಯಸ್ಸನ್ನು ಪಡಿತಾನೆ, ವಿಶೇಷತೆಯನ್ನು ಪಡಿತಾನೆ, ಅವಸಾನದ ನಂತರ ಅವನ ಸಾನ್ನಿಧ್ಯವನ್ನೇ ಅಲ್ಲಿ ಪಡೆಯುತ್ತಾನೆ. ಹಾಗಾಗಿ ಅನ್ನದಾನ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠ. ಯಾಕಂದರೆ ಹಸಿದು ಬಂದವನಿಗೆ ಅಂತ ಹೇಳ್ತಾರೆ, ಹಸಿದು ಬಂದವನಿಗೆ ಇನ್ನೇನು ಪ್ರಾಣ ಹೋಗ್ತದೆ ಅಂತ ಇರ್ತದೆ. ಆ ಸಂದರ್ಭದಲ್ಲಿ ಒಂದಷ್ಟು ಹೊಟ್ಟೆಗೆ ಯಾರಾದರೂ ಕೊಟ್ಟರೆ ಅಯ್ಯಬ್ಬ ನನ್ನ ಪ್ರಾಣವೇ ಉಳಿತು ಅಂತ. ಪ್ರಾಣ ಅಂದರೆ ಯಾರು? ಅದು ಭಗವಂತ. ಅದು ಮಾಡಿದಂತಹ ಸೇವೆ ಅದು ಭಗವಂತನಿಗೆ ಸಲ್ಲುವಂಥದ್ದು. ಹಾಗಾಗಿ ಅವಸಾನ ನಂತರ ಅವನ ಸಾನ್ನಿಧ್ಯವನ್ನೇ ಪಡೆಯುತ್ತಾನೆ ಅಂತ ಅಲ್ಲಿ ವಿಶೇಷವಾಗಿ ಋಷಿಮುನಿಗಳು ಹೇಳುವಂಥದ್ದು. ಆದ್ದರಿಂದಲೇ ಅನ್ನಂ ಪ್ರಜಾಪತಿ, ಪ್ರಜಾಪತಿ ಸಂವತ್ಸರ, ಸಂವತ್ಸರೋ ವೈಶ್ಯದೇವ, ವೈಶ್ವದೇವ್ಯೋ ವೈ ಪ್ರಜಾ ಅಂತ ಹೇಳ್ತಾರೆ. ಅಂದರೆ ಇದು ಶ್ರುತಿವಚನ, ಶ್ರುತಿಯಲ್ಲಿ ಹೇಳಿರುವಂತಹ ಮಾತು. ಅನ್ನವೇ ಪ್ರಜಾಪತಿ ಬ್ರಹ್ಮನು. ಯಾಕಂದರೆ ಈ ಸೃಷ್ಟಿಕರ್ತನೇ ನಾವು ಪ್ರಜಾಪತಿ ಬ್ರಹ್ಮ ಅಂತ ಹೇಳ್ತೇವೆ. ಹಾಗಿರುವಾಗ ಈ ಅನ್ನ ಅಂತೇಳುವಂಥದ್ದು ಪ್ರಜಾಪತಿ ಬ್ರಹ್ಮ. ಹಾಗಾಗಿ ಪ್ರಜಾಪತಿ ಬ್ರಹ್ಮನೇ ಅಲ್ಲಿ ಸಂವತ್ಸರವು, ಸಂವತ್ಸರವೇ ವೈಶ್ವದೇವನೆಂಬ ಯಜ್ಞವು. ವೈಶ್ಯದೇವ ಯಜ್ಞದಿಂದಲೇ ಪ್ರಜಾ ಉತ್ಪತ್ತಿ. ಆದುದರಿಂದ ಸಕಲ ಚರಾಚರಗಳ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣವಾದಂಥ ಅನ್ನವೇ ಪರಮಶ್ರೇಷ್ಠವಾದುದು. ಹಾಗಾಗಿ ಅನ್ನದಾನಕ್ಕಿದ್ದಂತಹ ಮಹತ್ವ ಅಂತೇಳುವಂಥದ್ದು ಮತ್ತೆ ಯಾವ ದಾನಕ್ಕೂ ಇರುವುದಿಲ್ಲ. ಆದ್ದರಿಂದ ನೀವು ಯಜ್ಞ ಮಾಡಲಿ ಅಥವಾ ಯಾವುದೇ ರೀತಿಯಾದಂತಹ ಸತ್ಕಾರ್ಯಗಳನ್ನು ಮಾಡಲಿ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಆ ಕೊನೆಯಲ್ಲಿ ಅನ್ನದಾನ ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತದೆ. ಅದು ಅತ್ಯಂತ ಸಕಾಲಿಕವೂ ಆಗಿರುತ್ತದೆ. ಅನ್ನಸ್ಯ ದಾನಂ ಮಧುರಾಚವಾಣಿ ಯಮಸ್ಯತೆ ನಿರ್ವಚನಾ ಭವಂತಿ ಅಂತ. ಅಂದರೆ ಈ ಶ್ಲೋಕವು ಏನು ಹೇಳುತ್ತಂದರೆ, ದಾರಿ ಹೋಕರ ಬಾಯಾರಿಕೆಗಾಗಿ ಸರೋವರವನ್ನು ಕಟ್ಟಿಸುವವರು, ಬಾವಿಯನ್ನು ತೋಡಿಸುವವರು, ಯಾತ್ರಿಕರು ಶಮ ಪರಿಹಾರಕ್ಕಾಗಿ ತಂಗಲು ಮಂಟಪಾದಿಗಳನ್ನು ಕಟ್ಟಿಸುವವರು, ಹಸಿದು ಬಂದವರಿಗೆ ಅನ್ನವನ್ನು ಕೊಟ್ಟು ಉಪಚರಿಸುವರು, ದುಃಖದಲ್ಲಿ ಇದ್ದವರನ್ನು ಸವಿಮಾತುಗಳಿಂದ ಸಂತೈಸುವರು, ಅವಸಾನದ ನಂತರ ಯಮನಿಂದ ನಿಂದನಾರ್ಹವಾದ ಮಾತುಗಳನ್ನು ಕೇಳಬೇಕಾಗಿಲ್ಲ ಅಂತ. ಯಾಕಂದರೆ ಮನುಷ್ಯ ಹುಟ್ಟಿ ಸಾಯುವಾಗ ಅನೇಕ ಒಳಿತು ಕೆಡುಕುಗಳನ್ನು ಅನುಭವಿಸ್ತಾನೆ. ಹಾಗಿರುವಂಥ ಸಂದರ್ಭದಲ್ಲಿ ಆತನಿಂದ ತಪ್ಪು ಒಪ್ಪುಗಳು ಆಗ್ತವೆ. ಕೆಲವೊಮ್ಮೆ ಒಳ್ಳೆಯ ಕೆಲಸಗಳು ನಮ್ಮಿಂದ ಆಗ್ತದೆ, ಕೆಲವೊಮ್ಮೆ ಕೆಟ್ಟ ಕೆಲಸಗಳು ಆಗ್ತದೆ. ಒಳ್ಳೆಯ ಕೆಲಸಗಳು ಆದಾಗ ಅಲ್ಲಿ ಪುಣ್ಯ ಸಂಪಾದನೆ ಆಗುತ್ತದೆ. ನಾವು ಮಾಡಿದಂಥ ಕೆಟ್ಟ ಕಾರ್ಯದಿಂದ ಅಲ್ಲಿ
ಪಾಪ ಅಂತೇಳುವಂಥದ್ದು ಸಂಭವಿಸ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ನಾವು ನಿರಂತರವಾಗಿ ನಾವು ಮಾಡಿದಂಥ ಕಾರ್ಯದಿಂದ ಪುಣ್ಯವನ್ನೇ ಅನುಭವಿಸಬೇಕು ಅಥವಾ ಮರಣಾನಂತರ ನಾವು ಉನ್ನತ ಲೋಕಗಳನ್ನು ತಲುಪಬೇಕು ಅಂತಾದರೆ ಇಲ್ಲಿ ಹೇಳುವಂಥದ್ದು ಅದೇ ಅನ್ನಸ್ಯ ದಾನಂ ಮಧುರಾಚವಾಣಿ ಯಮಸ್ಯತೆ ನಿರ್ವಚನಾ ಭವಂತಿ. ಇಷ್ಟು ಕಾರ್ಯಗಳನ್ನು ಮಾಡಿದರೆ ಸಾಕು. ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಅಂದರೆ ದಾರಿ ಹೋಕರ ಬಾಯಾರಿಕೆಗೆ ಅಲ್ಲಿ ಸರೋವರವನ್ನು ಕಟ್ಟಿಸಿತು. ಹಿಂದೆ ಸರೋವರವನ್ನು ಯಾಕೆ ನಿರ್ಮಿಸುತ್ತಿದ್ದರು? ಒಂದು ಹಸು ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಅವುಗಳಿಗೆ ಒಂದು ಆಶಯ, ನೀರಿನ ಆಶಯ ಸಿಕ್ತಿತ್ತು. ಹಾಗೆ ಹಿಂದೆ ನಡೆದುಕೊಂಡು ಹೋಗುವುದೇ ಜಾಸ್ತಿ ಜನರು. ಆ ಸಂದರ್ಭದಲ್ಲಿ ನಡೆದು ಮುಂದಕ್ಕೆ ಹೋದಾಗ ಎಲ್ಲಿಯಾದರೂ ಸ್ವಲ್ಪ ನೀರು ಸಿಗಬಹುದು ಅಂತ, ಯಾಕಂದರೆ ನೀರನ್ನು ಬೇಕಾದಷ್ಟು ಹಿಡಿದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಲ್ಲಲ್ಲಿ ಕೆರೆ ಬಾವಿಗಳು ಇರುವಂಥದ್ದು, ಅದರ ಆಶಯದಿಂದ ನೀರನ್ನು ಸ್ವೀಕಾರ ಮಾಡಿತು. ಹೀಗೆ ನೀರನ್ನು ಸ್ವೀಕರಿಸುವಾಗ ಅಬ್ಬ, ಈ ಸರೋವರ ತೋಡಿದವನಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಆತ ನೀರನ್ನು ಕುಡಿದು ಅಲ್ಲಿ ಅವನನ್ನು ಹರಸುವಂಥದ್ದು. ಇದರಿಂದ ಅಂಥವನಿಗೆ ಉನ್ನತ ಲೋಕಗಳು ಸಿಗುವಂಥದ್ದು. ಹಾಗೆ ಬಾವಿಯನ್ನು ತೋಡಿಸುವುದು, ಈ ಬಾವಿಯನ್ನು ಮಾಡುವ ಉದ್ದೇಶವೂ ಕೂಡ ಇದೇ ಆಗಿರುತ್ತದೆ. ಹಾಗೆ ಶ್ರಮ ಪರಿಹಾರಕ್ಕಾಗಿ ತಂಗಲು ಮಂಟಪಗಳನ್ನು ನಿಲ್ಲಿಸುವ. ಮಂಟಪ ಅಂದರೆ ಅಲ್ಲಿ ಒಂದು ಕಲ್ಲು ಬೆಂಚು, ಆ ಕಲ್ಲು ಬೆಂಚು ಒಂದು ಮರದ ಕೆಳಗೆ ಕಲ್ಲು ಬೆಂಚನ್ನು ಹಾಸಿದಾಗ ಆ ನೀರು ಕುಡಿದು ಆ ಮಾರ್ಗಾಯಾಸವನ್ನು ಪರಿಹರಿಸಿಕೊಂಡು ಆ ಕಲ್ಲು ಮಂಚವನ್ನು ಅಥವಾ ಈ ಮಂಟಪವನ್ನು ನಿರ್ಮಿಸಿದವ ಸುಖವಾಗಿ ಇರಲಿಂತ ಪ್ರತಿಯೊಬ್ಬರೂ ಹರಿಸಿ ಹೋದಾಗ ಅದನ್ನು ಕಟ್ಟಿದವನು ನಿಜಕ್ಕೂ ಆತ ಸ್ವರ್ಗದಲ್ಲೇ ಇರ್ತಾನೆ. ಹಿಂದೆ ಒಂದು ಮಾತುಂಟು, ಯಾರು ತಾವು ಮಾಡಿದಂಥ ಒಳ್ಳೆ ಕೆಲಸಗಳಿಂದ ಸ್ವರ್ಗಸ್ಥರಾಗಿರ್ತಾರೋ, ಸ್ವರ್ಗವನ್ನು ಸೇರಿರ್ತಾರೋ, ಆಗ ಅವರ ಗುಣಗಾನವನ್ನು ಮಾಡುವವರೆಗೆ ಅವರಿಗೆ ಸ್ವರ್ಗವೇ ಅಂತ. ಆ ಗುಣಗಾನ ಮಾಡುವಂಥದ್ದು ಇಲ್ಲದೇ ಇದ್ದಾಗ ಅಲ್ಲಿ ಅವರು ಸ್ವರ್ಗದಿಂದ ಚ್ಯುತವಾಗುವಂಥದ್ದು, ಅಂದರೆ ಅವರ ಪುಣ್ಯ ಅಂತೇಳುವಂಥದ್ದು ಚ್ಯುತಿಯಾಗ್ತದೆ. ಹಾಗೆ ಯಾರಾದರೂ ಪಾಪ ಕಾರ್ಯಗಳನ್ನು ಮಾಡಿದಾಗ ಆ ಪಾಪ ಕಾರ್ಯಗಳನ್ನು ನೆನೆಸುತ್ತಾ ಜನರು ಆತನಿಗೆ ಶಾಪವನ್ನು ಹಾಕ್ತಾರೋ, ಆತ ನರಕ ಲೋಕದಿಂದ ಆತನಿಗೆ ಮುಕ್ತಿ ಅಂತೇಳುವಂಥದ್ದು ಇಲ್ಲ. ಅದಕ್ಕಾಗಿ ಹಿಂದಿನವರು ಈ ಕೆರೆ ಬಾವಿಗಳನ್ನು ತೋಡಿಸುವಂಥದ್ದು, ಹಸಿದು ಬಂದವರಿಗೆ ಅನ್ನವನ್ನು ಕೊಟ್ಟು ಉಪಚರಿಸುವಂಥದ್ದು, ದುಃಖದಲ್ಲಿದ್ದವರಿಗೆ ಸವಿ ಮಾತನ್ನು ಹೇಳುವಂಥದ್ದು, ಯಾಕಂದರೆ ಆಗ ಬೇರೆ ಅವರಿಗೇನೂ ಬೇಡ, ಆ ಧೈರ್ಯವನ್ನು ತುಂಬುವಂಥದ್ದು ಅಂತೇಳುವಂಥದ್ದೇ ಅಲ್ಲಿ ಬಹಳ ಮುಖ್ಯ. ಅದರಿಂದ ಆತ ಜೀವನೋತ್ಸಾಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಂತಹದ್ದನ್ನು ಮಾಡುವುದರಿಂದ ಅವರು ಅವಸಾನದ ನಂತರದಲ್ಲಿ ಯಮನಿಂದ ನಿಷ್ಠುರವಾದಂಥ ಮಾತು ಕೇಳಬೇಕು ಅಂತಿಲ್ಲ, ನೀನು ಅಂಥ ಕೆಟ್ಟ ಕೆಲಸ ಮಾಡಿದಿ ಅಂತ. ಆದರೆ ಈ ಒಳ್ಳೆ ಕೆಲಸ ಮಾಡಿದ್ದರಿಂದ ಆ ಕೆಟ್ಟ ಕೆಲಸ ಅಂತೇಳುವಂಥದ್ದಕ್ಕೆ ಅದು ಪರಿಹಾರ ಆಗ್ತದೆ, ಅದಕ್ಕೆ ಕ್ಷಮೆ ಅಂತೇಳುವಂಥದ್ದು ಉಂಟು. ಹಾಗಾಗಿ ಕೊನೆಯದಾಗಿ, ಯಾವನು ಸುಶೀಲನಾದವರಿಗೆ ತಾನು ಕಷ್ಟಪಟ್ಟು ಗಳಿಸಿದ ದ್ರವ್ಯದಿಂದ ಸಂಪಾದಿಸಿದಂಥ ಧಾನ್ಯವನ್ನು ಕೊಡುತ್ತಾನೆ, ಅವನ ವಿಷಯದಲ್ಲಿ ಭೂದೇವಿಯು ಸುಪ್ರೀತಳಾಗುತ್ತಾಳೆ. ಯಾಕಂದರೆ ಮೊದಲೇ ಹೇಳಿದೆ, ನಾವು ದಾನ ಮಾಡುವಾಗ ಅನ್ಯಾಯ ಮಾರ್ಗದಿಂದ ಸಂಪಾದಿಸಿದ ದಾನವನ್ನು ಅಥವಾ ಕೊಟ್ಟರೆ ಅದು ಯಾವ ರೀತಿ ಪ್ರಯೋಜನವಿಲ್ಲ, ಅದು ಮತ್ತಷ್ಟು ನಮಗೆ ಪಾಪವೇ ಆಗುತ್ತದೆ. ಹಾಗಾಗಿ ನಾವು ಸಂಪಾದಿಸಿದ ಹಣದಿಂದ ದಾನವನ್ನು ಕೊಟ್ಟರೆ ಆ ಭೂದೇವಿಯು ಸಂತೃಪ್ತಿಗೊಳ್ಳುತ್ತಾಳೆ, ಎಲ್ಲ ರೀತಿಯ ಸುಖ ಸಂಪತ್ತನ್ನೇ ಆಕೆ ನಮಗೆ ಅನುಗ್ರಹಿಸ್ತಾಳೆ, ಆ ಸಂಪತ್ತಿನ ಹೊಳೆಯನ್ನೇ ಆಕೆ ಹರಿಸುತ್ತಾಳೆ. ಒಟ್ಟಾರೆಯಾಗಿ ಅನ್ನದಾನಿಗಳು ಮೊದಲು ಉತ್ತಮ ಲೋಕವನ್ನು ಪಡೆಯುತ್ತಾರೆ. ಹಾಗಾಗಿ ಅಯಾಚಿತರಿಗೆ ದಾನ ಮಾಡುವವರು ಎರಡನೆಯದಾಗಿ ಸ್ವರ್ಗವನ್ನು ಪಡೆಯುತ್ತಾರೆ. ಹಾಗೆ ಈ ರೀತಿಯಾಗಿ ನಾನಾ ರೀತಿಯಿಂದ ದಾನ ಮಾಡಿ ಪುಣ್ಯ ಪಡೆದವರು ಕೊನೆಯದಾಗಿ ಎಲ್ಲರೂ ಒಂದಾಗಿ ಸೇರಿ ಮುಂದೆ ಒಂದು ಉತ್ತಮವಾದ ಸ್ವರ್ಗಕ್ಕೆ ಅವರು ಭಾಜನರಾಗುತ್ತಾರೆ. ಹಾಗಾಗಿ ಈ ದಾನ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾದುದು. ಹಾಗಾಗಿ ಅದನ್ನು ಯಾರಿಗೆ ಕೊಡಬೇಕು, ಯಾವ ಸಂದರ್ಭದಲ್ಲಿ ಕೊಡಬೇಕು ಎಂಬುದನ್ನು ನಾವು ಇವತ್ತಿನ ಈ ಪ್ರವಚನದಲ್ಲಿ ತಿಳಿದುಕೊಂಡ ಹಾಗಾಯಿತು. ಹಾಗಾಗಿ ನಾವು ಕೂಡ ಸತ್ಪಾತ್ರರಿಗೆ ದಾನವನ್ನು ಮಾಡುತ್ತಾ ಮುಂದೆ ನಾವು ಆ ಮರಣಾನಂತರ ಅಥವಾ ನಮ್ಮ ಈ ಮನುಷ್ಯ ಜನ್ಮವನ್ನು ಕೊನೆಗೊಂಡ ನಂತರ ನಾವು ಕೂಡ ಅಲ್ಲಿ ಉನ್ನತ ಲೋಕವನ್ನು ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಭಗವಂತನು ಕೂಡ ನಮಗೆ ಆ ಸದ್ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.